ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಪ್ರವಾಹ ನಷ್ಟ ಪರಿಹಾರದ ಕುರಿತು ಸಮೀಕ್ಷೆ ಮುಗಿದಿದೆ. ಅಲ್ಲಲ್ಲಿ ಆಗಿರುವ ಕೆಲ ಲೋಪ ಸರಿಪಡಿಸುವ ಕೆಲಸ ಆಗಬೇಕಿದೆ. ಪರಿಹಾರ ನೀಡಿದ ಮೋದಿ ಶಾಗೆ ಅಭಿನಂದನೆ ಸಲ್ಲಿಸಿದ ಬಿಎಸ್ವೈ. ನವಜಾತ ಗಂಡು ಶಿಶುವಿನ ಮೃತದೇಹ ರೈಲ್ವೆ ಹಳಿಯಲ್ಲಿ ಪತ್ತೆ. ಶಿಶು ಜೀವಂತ ಇರುವಾಗಲೇ ರಾತ್ರಿ ವೇಳೆ ಪೋಷಕರು ಬಿಟ್ಟು ಹೋಗಿರುವ ಶಂಕೆ. ಕಲಬುರಗಿ ನಗರದ ಕೋರಂಟಿ ಹನುಮಾನ ದೇವಸ್ಥಾನದ ಹತ್ತಿರ ಘಟನೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಖಜಾನೆ ಸಂಪೂರ್ಣ ಲೂಟಿ. ನೆರೆ ಸಂತ್ರಸ್ತರಿಗೆ ಪರಿಹಾರ ಕಾರ್ಯ ಕೈಗೊಳ್ಳಲು ವಿಳಂಬ. ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗಂಭೀರ ಆರೋಪ. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕಡಿಮೆ ಪ್ರಮಾಣದ ನೆರೆ ಪರಿಹಾರ ಬಿಡುಗಡೆ ಮಾಡಿದ್ದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಭಿತ್ತಿಚಿತ್ರಗಳನ್ನು ಪ್ರದರ್ಶಿಸಿ ಕೇಂದ್ರ ಸರ್ಕಾರ ಕಡಿಮೆ ಪ್ರಮಾಣದ ನೆರೆ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಎಂದು ಕಿಡಿಕಾರಿದರು. ಪ್ರತಿಭಟನೆ ನಡೆಸಿದ 100 ಜನ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ 2 ಪ್ರವಾಹದಿಂದ ನೆರೆ ಸಂತ್ರಸ್ತರು ನೆಲೆ ಕಳೆದುಕೊಂಡು ಸಂಕಷ್ಟದಲ್ಲಿದ್ದರು. ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿರಲಿಲ್ಲ. ಹೀಗಾಗಿ ರಾಜ್ಯದೆಲ್ಲೆಡೆ ಪರಿಹಾರಕ್ಕಾಗಿ ಒತ್ತಡ ಜೋರಾಗಿತ್ತು. ಸ್ವಪಕ್ಷದ ನಾಯಕರೇ ಕೇಂದ್ರದ ವಿರುದ್ಧ ತಿರುಗಿ ಬಿದ್ದರು. ಹೀಗಾಗಿ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ 1.200 ರೂಪಾಯಿ ನೆರೆ ಪರಿಹಾರ ಬಿಡುಗಡೆ ಮಾಡಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರದ್ದು ಹಿಟ್ಲರ್ ಆಡಳಿತ, ಮೋದಿ ವಿರುದ್ಧ ಯಾರು ಮಾತನಾಡಬಾರದು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಮಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ನಾವು ರಾಜ್ಯಕ್ಕೆ ಕನಿಷ್ಠ 5,000 ಪರಿಹಾರ ಕೇಳಿದ್ದೇವೆ. ಆದರೆ 2 ಬಳಿಕ 1.200 ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬೊಕ್ಕಸದಿಂದ ಪರಿಹಾರ ನೀಡಬೇಕಿತ್ತು ಎಂದರು. ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಎಂದು ಹೇಳಿದ್ದಾರೆ. ಅವರಿಗೆ ಹಣಕಾಸಿನ ಬಗ್ಗೆ ಜ್ಞಾನ ಇದೆಯಾ ಅಥವಾ ಇಲ್ವಾ ಗೊತ್ತಿಲ್ಲ. ಖಜಾನೆಯಲ್ಲಿ ಹಣ ಖಾಲಿಯಾಗಲು ಚಾನ್ಸೇ ಇಲ್ಲ, ಏಕೆಂದರೆ ಪ್ರತಿ ತಿಂಗಳು ತೆರಿಗೆ ಸಂಗ್ರಹವಾಗುತ್ತದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಟಾಂಗ್ ನೀಡಿದರು. 5,000 ಕೊಡಿ ಅಂತ ಹೇಳಿದ್ದಾರೆ. ಅಂದರೆ 1,200 ಕೊಡಿ, ಅದು 2 ಆದ ನಂತರ, 2 ನಂತರ ಕೊಟ್ಟಿದೆ. ಬಟ್ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಿಂದ ಖರ್ಚು ಮಾಡೋದು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಇನ್ನೂ ಜಾಸ್ತಿ ಪರಿಹಾರ ಹಣ ಕೊಡಲಿಕ್ಕೆ, ಮತ್ತು ರಾಜ್ಯ ಸರ್ಕಾರದಿಂದ ಅವ್ರ ಖಜಾನೆಯಿಂದ ಖರ್ಚು ಮಾಡೋದು. ಅವರಿಗೆ ಹಣಕಾಸಿನ ಬಗ್ಗೆ ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಖಜಾನೆಯಲ್ಲಿ ಹಣ ಇಲ್ಲ ಅಂದರೆ ತೆರಿಗೆ ವಸೂಲಾಗ್ತಾ ಇಲ್ಲ ಅಂತ ಅರ್ಥ. ಪ್ರತಿ ತಿಂಗಳು ತೆರಿಗೆ ಕೊಡಲ್ವ ರಾಜ್ಯದ ಜನ? ತೆರಿಗೆ ಖಜಾನೆ ಖಾಲಿ ಅಂದರೆ ಏನು? ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಖಜಾನೆಯನ್ನು ಸಂಪೂರ್ಣವಾಗಿ ಲೂಟಿ ಮಾಡಲಾಗಿತ್ತೆಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡಿದರ ಪರಿಣಾಮ ನೆರೆ ಸಂತ್ರಸ್ತರಿಗೆ ಪರಿಹಾರ ಕಾರ್ಯ ಕೈಗೊಳ್ಳಲು ವಿಳಂಬವಾಯಿತು. ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಲೂಟಿಯಾಗಿರುವ ಖಜಾನೆಯನ್ನ ಭರ್ತಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಪರಿಹಾರ ಕಾರ್ಯಗಳು ಸುಸೂತ್ರವಾಗಿ ನಡೆಯಲಿವೆ ಎಂದರು. ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಯಾರ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಖಜಾನೆ ಲೂಟಿಯಾಗಿತ್ತು ಎಂಬುದನ್ನ ಬಹಿರಂಗಪಡಿಸದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಲೂಟಿಯಾಗಿರುವುದು ಜಗಜಾಹಿರತವಾಗಿದೆ. ಯಾವ ಯಾವ ಮುಖ್ಯಮಂತ್ರಿಗಳು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು. ಇದನ್ನ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಎಂದು ಮನವಿ ಮಾಡಿದರು. ನವರಾತ್ರಿಯ ಸಂದರ್ಭದಲ್ಲಿ, ವಿಜಯದಶಮಿಯ ಸಂದರ್ಭದಲ್ಲಿ ನಾವಿದ್ದೇವೆ. ನಾಡಿಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ರಾಜ್ಯಕ್ಕೆ ದೇಶಕ್ಕೆ ಒಳಿತಾಗಲಿ. ಈ ವರ್ಷ ಸಮೃದ್ಧ ಭರಿತ ಭಾರತ ನಿರ್ಮಾಣ ಆಗಲಿ. ವಿವೇಕಾನಂದರು ಕಂಡಿರತಕ್ಕಂಥ ಜಗದ್ಗುರು ಭಾರತದ ಪರಿಕಲ್ಪನೆಗಳು ಸಾಕಾರ ಆಗಲಿ. ಆ ದೇವಿಯ ಅನುಗ್ರಹದಿಂದ ಸರ್ವ ಜನತೆಗೂ ಶಾಂತಿ ನೆಮ್ಮದಿ ಸಿಗಲಿ ಅಂತ ಶುಭವನ್ನ ಹಾರೈಸ್ತೇನೆ. ಈ ವರ್ಷ ನಮ್ಮ ರಾಜ್ಯದಲ್ಲಿ ನೆರೆ ಮತ್ತು ಬರ, ನೆರೆ ಭೀಕರವಾಗಿ ಕಾಡಿದೆ. ನೆರೆ ಬಂದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ನೆರೆ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಹೋರಾಟವನ್ನು ಮಾಡಿ ಬಂದಿರತಕ್ಕಂಥ ಸಂತ್ರಸ್ತರ ಕಣ್ಣೀರು ಇರತಕ್ಕಂಥ ಮತ್ತು ಬೇರೆ ತುಂಬ ಮಾಡಿದರು.
ವಿಶೇಷವಾಗಿ ಈ ಬಾರಿ ಕರ್ನಾಟಕದ ಎಲ್ಲ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಈ ಕಾರ್ಯದ ಜೊತೆ ಕೈ ಜೋಡಿಸಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ಕಡೆಗೆ ಉಸ್ತುವಾರಿ ಸಚಿವರುಗಳಿಗೂ ನೇಮಕ ಆದ್ಮೇಲೆ ಅವರೆಲ್ಲರಿಗೂ ಒಂದೊಂದು ಜಿಲ್ಲೆಯ ಜವಾಬ್ದಾರಿಗಳನ್ನು ಕೊಟ್ಟು ನೆರೆ ಬಂದಾಗ ಆ ಪ್ರದೇಶದಲ್ಲಿ ಎರಡೆರಡು ದಿವಸ ಮೂರು ದಿವಸ ನಿಂತು ಅಧಿಕಾರಿಗಳಿಗೂ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟರು. ಹಾಗಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕಳೆದ 16 ವರ್ಷಗಳಿಂದ ನೆರೆಯ ಪ್ರದೇಶದಲ್ಲಿ ನೆರೆ ಅತಿ ಹೆಚ್ಚು ಬರುವುದರಲ್ಲಿ ಹೇಳಿದರೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ವರ್ಷಕ್ಕೆ ಎರಡೆರಡು ಬಾರಿ ಬರ್ತದೆ. ನಾವು ನೆರೆ ಬಾರ ಇದ್ರೆ ನಾವೇ ಕಾಯ್ತೀವಿ ಯಾಕೆ ಈ ಸರಿ ಬರಲಿಲ್ಲ. ಆದರೆ ನಾನು ಕಂಡುಕೊಳ್ಳೋದು ಕಳೆದ 20 ವರ್ಷದಿಂದ ರಾಜಕಾರಣ ಕ್ಷೇತ್ರದಲ್ಲಿದ್ದೇನೆ. ನೆರೆ ಬಂದಾಗ ಸರ್ಕಾರಗಳು ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನೋದನ್ನು ನಾನು ಅಧ್ಯಯನ ಮಾಡಿದೆ. ನಮ್ಮಲ್ಲಿ ನೆರೆ ಬಂದಾಗ ಕೇವಲ ಉಸ್ತುವಾರಿ ಸಚಿವರುಗಳು ಬಂದದ್ದು ಕಂಡಿದ್ದೇವೆ, ವೀಕ್ಷಣೆ ಮಾಡಿದ್ದು ಕಂಡಿದ್ದೇವೆ, ಪರಿಹಾರಗಳನ್ನು ಕೊಡುವಾಗ ಒಂದು ವರ್ಷ ಕಳೆದದ್ದು ನೋಡಿದ್ದೇವೆ. ಆದರೆ ಮೊತ್ತ ಮೊದಲ ಬಾರಿಗೆ ಈ ಬಾರಿ ನೆರೆ ಬಂದಾಗ ಮುಖ್ಯಮಂತ್ರಿಗಳೇ ನೇರ ನಮ್ಮಲ್ಲಿ ಭಾರಿ ಪ್ರದೇಶಗಳಿಗೆ ಬಂದಿಲ್ಲ, ಮೂರು ತಾಲೂಕುಗಳಲ್ಲಿ ಬಂದಿತ್ತು. ಬೀಕರದೇ ಒಂದು ತಾಲೂಕು ಇದೆ, ಆದರೆ ಒಂದು ತಾಲೂಕಿಗೂ ಬಂದು ನೆರೆ ಬಂದಿರತಕ್ಕಂಥ ಪ್ರದೇಶಗಳಿಗೆ ಹೋಗಿ ನಂತರ ಅಧಿಕಾರಿಗಳ ಸಭೆಗಳು. ವಾಣಿಜ್ಯ ನಗರಿ ಮುಂಬೈಯಲ್ಲಿ ಅರೆ ಪ್ರದೇಶದಲ್ಲಿ ಮೆಟ್ರೋ ಕಾಮಗಾರಿಗಾಗಿ ಸುಮಾರು 2500 ಹೆಚ್ಚು ಮರಗಳನ್ನು ಕಡಿಯಲು ಹೈಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಮರಗಳನ್ನು ಕಡಿಯಲು ಮುಂದಾದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಭಾರಿ ಪ್ರತಿಭಟನೆ ನಡೆಸಿದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸೆಷನ್ 144 ಜಾರಿ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಹುತಾತ್ಮರಾದ ಶಿವಶರಣ ಹರಳಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು 7ರಂದು ಬೀಜನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಮ್ಮಾವುಗಳ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಹಂತಪ್ಪ ಸಂಗಾವಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶ್ರೀ ಶಿವಶರಣ ಹರಳಯ್ಯ ದಂಪತಿಗಳು ವಿಶ್ವಗುರು ಬಸವಣ್ಣನವರಿಗೆ ಅರ್ಪಿಸಿದ ಚಮ್ಮಾವುಗಳ ಜೀರ್ಣೋದ್ಧಾರ ಸಮಿತಿ ಬೀಜನಹಳ್ಳಿ ಹಾಗೂ ಜಿಲ್ಲಾ ಹರಳಯ್ಯ ಸಮಾಜ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಇದೇ ತಿಂಗಳು 7ನೇ ತಾರೀಕಿನಂದು ಮುಂಜಾನೆ 11 ಬೀಜನಹಳ್ಳಿ ಗ್ರಾಮದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಂದಿರದಿಂದ ಚಮ್ಮಾವುಗಳ ಮಂಟಪದವರೆಗೆ ಶ್ರೀ ಶಿವಶರಣ ಹರಳಯ್ಯನವರ ಜ್ಯೋತಿ ಉತ್ಸವವನ್ನು ವಾದ್ಯಗಳೊಂದಿಗೆ ಶರಣರ ಘೋಷಣೆಗಳೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ನಂತರ ಶ್ರೀ ಶಿವಶರಣ ಹರಳಯ್ಯನವರ ಸ್ಮರಣೋತ್ಸವ ಮತ್ತು ಮಹಾಶಿವಶರಣ ಹರಳಯ್ಯ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಕಲ ಶರಣರ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಶಿರಾಯ್ ನಂದಕೂರ್, ಸಿದ್ದಣ್ಣ ಯಕಮಾಯಿ, ವೀರಭದ್ರ ಹೆಬ್ಬಾಳ್, ರಾಜೇಶ್ ಶಿವಶರಣಪ್ಪ ಇದ್ದರು. ಇಲ್ಲಿ ಉಪಸ್ಥಿತರಿರುವಂತಹ ದೂರದರ್ಶನದ ಎಲ್ಲ ಮಿತ್ರರೇ, ನಮ್ಮ ಗುಲ್ಬರ್ಗ ಹರಳಯ್ಯ ಸಮಾಜದ ಅಧ್ಯಕ್ಷರಾದ ಕಾಶಿರಾಯ್ ನಂದಕೂರ್ ಅವರೇ, ಉಪಾಧ್ಯಕ್ಷರಾದಂಥ ರಾಜೇಂದ್ರ ಶಿವಶರಣ ಅವರೇ, ಟ್ರೆಜರ್ ಆದಂಥ ವೀರಭದ್ರ ಹೆಬ್ಬಾಳ್ ಅವರೇ, ಇನ್ನೋರ್ವ ನಮ್ಮ ಸಹಕಾರ್ಯದರ್ಶಿಯಂಥ ಸಿದ್ದಣ್ಣ ಬಾಯಿಮನೆ ಅವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುಲ್ಬರ್ಗ ಹರಳಯ್ಯ ಸಮಾಜ ಮತ್ತು ಚಾಮಯಗಳ ಸಮಿತಿ, ನಮ್ಮ ಮುರುಘರಾಜೇಂದ್ರ ಗುರುಗಳು ಈ ಸಮಿತಿಯ ಗೌರವ ಅಧ್ಯಕ್ಷರಾಗಿದ್ದಾರೆ. ದಿವಂಗತ ಗಳಗಪ್ಪ ಪಾಟೀಲರು ಅಧ್ಯಕ್ಷರಾಗಿದ್ದರು. ಅವರ ಅಗಲಿಕೆಯಿಂದ ಮುಂದೆ ನಾನು ಉಪಾಧ್ಯಕ್ಷನಾಗಿದ್ದೆ, ಇವಾಗ ಸದ್ಯ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಒಂದು ಹರಳಯ್ಯ ದಂಪತಿಗಳು ವಿಶ್ವಗುರು ಬಸವಣ್ಣನವರಿಗೆ ಅರ್ಪಿಸಿರುವಂಥ ಇವತ್ತು ಚಮ್ಮಾಯಗಳು ಸುಕ್ಷೇತ್ರ ಬಿಜನಳ್ಳಿ ಗ್ರಾಮ ಸೇಡಂ ತಾಲೂಕಿನ ಇವತ್ತು ಗ್ರಾಮದಲ್ಲಿ ಐತಿಹಾಸಿಕ ಸ್ಥಳವೆಂದು ನಾವು ತಮಗೆ ತಿಳಿಸಲು ಸಂತೋಷವಾಗುತ್ತದೆ. 12ನೇ ಶತಮಾನದಲ್ಲಿ ಶರಣ ಸಂಸ್ಕೃತಿ ದಂಪತಿಗಳಾದ ಶಿವಶರಣ ಹರಳಯ್ಯ ಮತ್ತು ಧರ್ಮಪತ್ನಿ ಕಲ್ಯಾಣಮ್ಮನವರು ತಮ್ಮ ಎಡಬಲ ತೊಡೆಯ ಚರ್ಮವನ್ನು ತೆಗೆದು ಚಮ್ಮಾಯಿಗಳನ್ನು ಮಾಡಿ ವಿಶ್ವಗುರು ಅಣ್ಣ ಬಸವಣ್ಣನಿಗೆ ಅರ್ಪಿಸಿದರು. ಬಸವಣ್ಣನವರು ಅವುಗಳನ್ನು ಮೆಟ್ಟದೆ ಪೃಥ್ವಿಗೆ ಸಮ ಎಂದು ಭಾರಗಳೆಂದು ಇವುಗಳನ್ನು ಕೂಡಲ ಸಂಗಮನಾಥನಿಗೆ ಅರ್ಪಿಸತಕ್ಕದು ಎಂದು ಹೇಳಿ ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಕುಣಿದಾಡಿ ಇವತ್ತೇನಪ್ಪ ಅಂದ್ರೆ ಕೂಡಲ ಸಂಗಮನಾಥನಿಗೆ ಅರ್ಪಿಸತಕ್ಕದು ಎಂದು ಹೇಳಿ ಇವತ್ತು ಆ ಕುರುಹುಗಳನ್ನು ಚಮ್ಮಾಯಿಗಳು ಇನ್ನೂ ಕೂಡ ನಮ್ಮ ಬಿಜನಳ್ಳಿ ಗ್ರಾಮದಲ್ಲಿ ಇವೆ. ಪ್ರತಿ ವರ್ಷದಂತೆ ಇವತ್ತು ನಾವು ಹರಳಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಸಹ ಪ್ರಯುಕ್ತ ಇದು ವರ್ಷ 7/10/2019 ಬೆಳಗ್ಗೆ 11 ಸೋಮವಾರ ಸುಕ್ಷೇತ್ರ ಬಿಜನಳ್ಳಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮ. ಗ್ರಾಮ ಪಂಚಾಯತ್ ಹೊಸಕುರ್ತಿಯಲ್ಲಿ ಇಂದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡೋಣ, ಸ್ವಚ್ಛತೆಗಾಗಿ ಜೀವಿಸೋಣ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಜನರಿಗೆ ಪ್ಲಾಸ್ಟಿಕ್ ಬಳಕೆ ನಿಷೇಧದಿಂದ ಜನರ ಮೇಲಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಎಲ್ಲ ಜನರು ಪ್ಲಾಸ್ಟಿಕ್ ನಿಷೇಧ ಮಾಡಿ ಪರಿಸರ ಸ್ನೇಹಿಯಾಗಿ ಪರಿಸರ ಕಾಳಜಿಯನ್ನು ವಹಿಸಲಿ ಎಂದು ಮಕ್ಕಳು ಘೋಷಣೆ ಕೂಗುತ್ತಾ ಸಂಚಲನ ಮಾಡಿದರು. ಪರಿಸರ ಸಂರಕ್ಷಣೆ ಕಾಪಾಡಲು ಲಾಲನೆ ಪಾಲನೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಮರಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಿ ಎಂದು ತಿಳಿಸಿದರು. ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೋಗ ರುಜಿನಗಳು ಬರುವುದರಿಂದ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕೆಂದು ಕುರ್ತಿ ಗ್ರಾಮದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಜನರಿಗೆ ಸುರಕ್ಷತೆ ಬಗ್ಗೆ ತಿಳಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರ್ತಿ ಗ್ರಾಮದ ಮುದ್ದು ಮಕ್ಕಳು, ಶಾಲಾ ಶಿಕ್ಷಕ ಶಿಕ್ಷಕಿಯರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಎಸ್ ಎ ಕ್ಯಾದಿಗೇರಿ, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗಾಳಿ ವಾತಾವರಣ ನೀರು ಕೊಡಬೇಕು, ಆ ನಿಟ್ಟಿನೊಳಗೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡೋಣ ಅಂತ ಹೇಳಿ ಧನ್ಯವಾದ. ಈ ಸುಂದರ ಸಭೆಯ ಇವತ್ತಿನ ಮುಖ್ಯ ಅತಿಥಿಗಳು ಈ ಗ್ರಾಮದ ಪಂಚಾಯತಿಯ ಪಿಡಿಯೋರ್ ಆಗಿರ್ತಕ್ಕಂತ ಶ್ರೀಮತಿ ಚುಂಚೋಳಿ ತಾಲೂಕಿನ ವೆಂಕಟಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಂಗಾಪುರ ತಾಂಡದಲ್ಲಿ 2018 ಮತ್ತು 19ನೇ ಸಾಲಿನಲ್ಲಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣದ ಕಾಮಗಾರಿಗೆ ಅಂದಾಜು 40 ಲಕ್ಷ ಅನುದಾನದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅಡಿಗಲ್ಲು ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನನ್ನ ಪ್ರಚಂಡ ಬಹುಮತಗಳಿಂದ ಆರಿಸಿ ತಂದದ್ದು, ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. 40 ಲಕ್ಷ ಅನುದಾನದಲ್ಲಿ ನಿರ್ಮಿಸುತ್ತಿರುವ ಕಾಮಗಾರಿಯನ್ನ ಉತ್ತಮ ಗುಣಮಟ್ಟದಿಂದ ಪಡೆದುಕೊಳ್ಳಬೇಕು. ತಾಂಡದಲ್ಲಿ ಈ ಹಿಂದೆ 1 ಕೋಟಿಗೂ ಹೆಚ್ಚು ಅನುದಾನ ನೀಡಿ ಅಭಿವೃದ್ಧಿಗೆ ಶ್ರಮಿಸಲಾಗಿದೆ. ಯಾವುದೇ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಂದ್ರೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಪಾರ್ವತಿ, ಅರುಣ್ ಪವಾರ್, ಲಕ್ಷ್ಮಣ್, ಡಾಕ್ಟರ್ ಮೊಹಮ್ಮದ್ ಗಫಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. मुझे बोल के गंगापुर बहुत अच्छा जगह है, टांडा है, वो टांडा जैसा है, इतना इतना बड़ा टांडा है, वो पूरा गांव जैसा है, उसके बहुत थे। तो आप आश्वस्त करके जिताए हो पिताजी को, वो आपको कोटि कोटि प्रणाम। और हमको क्या है, हम काम करना है, उनको डेवलपमेंट काम करना है, क्योंकि आप पहले पिताजी पहले एमएलए जब बने थे उसके बाद चिंचोड़ी का ज्योग्राफी चेंज हुआ, क्योंकि पहले रोड नहीं थे, टांडा गांव रोड का बहुत. ಸ್ಟಾರ್ ಹೆಲ್ತ್ ಅಲೈಡ್ ಇನ್ಸೂರೆನ್ಸ್ ಕಂಪನಿ ನಿಯಮಿತ ಕಲಬುರ್ಗಿ ಇವರ ಆಶ್ರಯದಲ್ಲಿ ಇದೇ ತಿಂಗಳ 10ನೇ ತಾರೀಕಿನಂದು ಮುಂಜಾನೆ 11 ಗಂಟೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಕಲಬುರ್ಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಾಂಚ್ ಮ್ಯಾನೇಜರ್ ಗಿರೀಶ್ ಕುಲಕರ್ಣಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಂಸ್ಥೆಯು 2006ರಲ್ಲಿ ಪ್ರಾರಂಭವಾಗಿದೆ. ಇದರ ಕೇಂದ್ರ ಕಚೇರಿ ಚೆನ್ನೈನಲ್ಲಿದ್ದು ದೇಶಾದ್ಯಂತ 450ಕ್ಕೂ ಹೆಚ್ಚು ಶಾಖೆಯನ್ನು ಹೊಂದಿದ್ದು ಗ್ರಾಹಕರಿಗೆ 10,000ಕ್ಕೂ ಹೆಚ್ಚು ನೋಂದಾಯಿತ ಆಸ್ಪತ್ರೆಗಳಲ್ಲಿ ಹಣರಹಿತ ಖರ್ಚು ವೆಚ್ಚಗಳ ಸೌಲಭ್ಯ ಒದಗಿಸಲಿದೆ. ಅಲ್ಲದೆ ಆರೋಗ್ಯ ವಿಮಾ ದಾವೆಗಳು ಬಂದಾಗ ಅದರ ಜವಾಬ್ದಾರಿಯನ್ನು ಸ್ವತಃ ಸ್ಟಾರ್ ಹೆಲ್ತ್ ಕಂಪನಿ ಬಗೆಹರಿಸುತ್ತದೆ. ಅದರಿಂದ ಸ್ಟಾರ್ ಹೆಲ್ತ್ ಅಲೈಡ್ ಇನ್ಸೂರೆನ್ಸ್ ಕಂಪನಿ ನಿಯಮಿತ ಕಲಬುರಗಿ ಇವರ ಆಶ್ರಯದಲ್ಲಿ ಇದೇ ತಿಂಗಳ 10ನೇ ತಾರೀಕಿನಂದು ಮುಂಜಾನೆ 11 ಗಂಟೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಿಬಿರದಲ್ಲಿ ಕಣ್ಣು ಚಿಕಿತ್ಸೆ, ದಂತ ಚಿಕಿತ್ಸೆ, ಹೃದಯ ಚಿಕಿತ್ಸೆ, ಮೂಳೆ ಸಾಂದ್ರತೆ ತಪಾಸಣೆಯನ್ನ ಕೈಗೊಂಡು ವೈದ್ಯಕೀಯ ಸಲಹೆಯನ್ನ ಸಹ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಶರಣಪ್ಪ, ಹರ್ಷ ತಳವಾರ್ ಇದ್ದರು. 5,413 ಕೋಟಿ ರೂಪಾಯಿ ನಮ್ಮಲ್ಲಿ ಇದು ವಿಶಿಷ್ಟ ರೀತಿಯ ಕೆಲವೊಂದು ಪಾಲಿಸಿಗಳಿದ್ದಾವೆ. ಒಂದೊಂದು ಮೊದಲನೆಯದಾಗಿ ಹಿರಿಯ ನಾಗರಿಕರ ಸಲುವಾಗಿ, ಎರಡನೇದ್ದು ಮಧುಮೇಹಿಗಳು ಅಂತಂದರೆ ನಮ್ಮದು ಡಯಾಬಿಟಿಕ್ಸ್ ಏನು ಹೇಳ್ತೇವಲ್ಲ ಡೈಲಿ ಬರುತ್ತಲ್ಲ ನಾವು. ನೆಕ್ಸ್ಟ್ ಏನಂತಂದರೆ ಹೃದಯ ಸಂಬಂಧಿತ ಆರೋಗ್ಯ ವಿಮೆ ಪಾಲಿಸಿಗಳು ಮತ್ತು ಕ್ಯಾನ್ಸರ್ ಸಂಬಂಧಿತ ಆರೋಗ್ಯ ವಿಮೆ ಪಾಲಿಸಿಗಳು ಪ್ರಚಲಿತದಲ್ಲಿದ್ದಾವೆ. ಇದನ್ನೆಲ್ಲ ನಾವು ನಿರಂತರ 12 ವರ್ಷದಿಂದ ನಾವು ಇಲ್ಲಿ ಲೋಕಲಲ್ಲೇ ಬ್ರ್ಯಾಂಚ್ ಇದೆ, ಇಲ್ಲಿ ನಾವು ಸರ್ವಿಸ್ ಕೊಡ್ತಾ ಬಂದಿದ್ದೀವಿ. ಈಗ ನಮ್ಮದು ಉದ್ದೇಶ ಏನಪ್ಪ ಅಂತಂದರೆ, ಒಂದು ನಾವು ನಮ್ಮ ಕಂಪನಿಯ ಆಶ್ರಯದಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇನಪ್ಪ ಅಂತಂದರೆ ಕನ್ನಡ ಭವನದಲ್ಲಿ ದಿನಾಂಕ 10/10/2019 ಕನ್ನಡ ಭವನದಲ್ಲಿ ಈ ಆರೋಗ್ಯ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೊಸಕೋಟ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರಾರಂಭೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಮುಖ್ಯ ಅತಿಥಿಗಳಾಗಿ ಕುರುಬರ್ ಶಾಂತಕುಮಾರ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು. ಬೆಳಗ್ಗೆ 11 ಗಂಟೆ ವೇಳೆಗೆ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪ ಹೊಸಕೋಟೆಯಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಹೊಸಕೋಟೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ನಾಮಫಲಕವನ್ನು ಶಾಂತಕುಮಾರ್ ಅವರು ಅನಾವರಣ ಮಾಡಿದರು ಮತ್ತು ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. 2009-10 ಸಾಲಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಪೆಂಡಿಂಗ್ ಬಿಲ್ ಬಾಕಿ ಇರುವ ಹಣ ಬಿಡುಗಡೆ ಮಾಡುವಂತೆ ಬೆಣ್ಣೆತೊರೆ ನಿರಾಶ್ರಿತರ ಹೋರಾಟ ಸಮಿತಿ ಅಧ್ಯಕ್ಷ ವಿಜಯ್ ಕುಮಾರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಕುರ್ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಂಕಲ್ಗ ಗ್ರಾಮದಲ್ಲಿ 2009-10 ಸಾಲಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಬಿಲ್ ಪಾವತಿಸುವಂತೆ 4 ವರ್ಷಗಳಿಂದ ನಿರಂತರವಾಗಿ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಬಿಲ್ ಪಾವತಿಗಾಗಿ ಮನವಿ ಸಲ್ಲಿಸುತ್ತಾ ಬಂದರು. ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ನಾನು ಕಲಬುರಗಿ ಜಿಲ್ಲಾ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿ ಕೂಡಲೇ ನನಗೆ ನ್ಯಾಯ ಒದಗಿಸಿಕೊಡುವಂತೆ ಮೊರೆ ಹೋಗಿರುವುದರಿಂದ ವಾದ ವಿವಾದಗಳನ್ನು ಆಲಿಸಿದ ಮಾನ್ಯ ನ್ಯಾಯಪೀಠ ಹಣ ಪಾವತಿಸಲು ಆದೇಶ ನೀಡಿತು. ಅದರ ಪ್ರಕಾರ ಕುರ್ಕೋಟ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ನ್ಯಾಯಾಲಯದ ಮುಖಾಂತರ ನನಗೆ 2,33,240 ರೂಪಾಯಿಗಳ ಕೋರ್ಟ್ ಮೂಲಕ ಚೆಕ್ ಪಾವತಿ ಮಾಡಿರುತ್ತಾರೆ. ಇನ್ನು ಕಾಮಗಾರಿ ಕೈಗೊಂಡ ಫಲಾನುಭವಿಗಳ ಹಣ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದರಿಂದ ಫಲಾನುಭವಿಗಳ ಕಷ್ಟ ಹೇಳತೀರದಾಗಿದೆ. ಆದ ಕಾರಣ ಬಾಕಿ ಉಳಿಸಿಕೊಂಡ ಫಲಾನುಭವಿಗಳು 9945979151 ಈ ನಂಬರ್ಗೆ ಸಂಪರ್ಕಿಸಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭಗವತ್ ರಾವ್, ಬಸವರಾಜ್, ಶಾಂತಲಿಂಗ ಇದ್ದರು. ಸಿಎಸ್ಆರ್ ಕಡೆಯಿಂದ 2,33,000 ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಗೆ ಚೆಕ್ ಕೊಟ್ಟಿದ್ದಾರೆ ಸರ್ ಕೋರ್ಟ್ ಮುಖಾಂತರ. ಈ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ 130 ಕೋಟಿ ಬಾಕಿ ಇರೋದರಿಂದ ಸಾಕಷ್ಟು ಜನ ಕೈ ಸುಟ್ಕೊಂಡಿದ್ದಾರೆ. ಇದನ್ನು ಮಾಡಿ ಮಟೀರಿಯಲ್ ಸಪ್ಲೈ ಮಾಡಿ ಅವ್ರಿಗೆ ಇನ್ನೂ ಕೂಡ ಸುಮಾರು ಒಬ್ಬರಿಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಈ ರೀತಿ ಬಿಲ್ಗಳು ಪೆಂಡಿಂಗ್ ಇದೆ ಸರ್ ಎಲ್ಲ ಪಂಚಾಯತ್ನಲ್ಲಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದು ನ್ಯಾಯ ಸಿಗಬೇಕು, ಅವ್ರಿಗೆ ಹಣ ಸಂದಾಯ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಪತ್ರಿಕಾ ಮುಖಾಂತರ ಪ್ರತಿಯೊಬ್ಬರಿಗೂ ಇದರದ್ದು ಮೆಸೇಜ್ ಮುಟ್ಟಬೇಕಂತ ಉದ್ದೇಶ ಇಟ್ಕೊಂಡು ಈ ಪತ್ರಿಕಾ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರು ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗ ಸಂಸದ ಪ್ರತಾಪ್ ಸಿನ್ಹ ತಡೆ ಒಡ್ಡಿದ್ದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಅರ್ಜುನ್ ಭದ್ರೆ ಆರೋಪಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದೇಶದ ಸಂವಿಧಾನ ಸಾಂಸ್ಕೃತಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬರಿಗೆ ನೀಡಿದೆ. ಮಹಿಷ ದಸರಾ ಎನ್ನುವುದು ಸಾಂಸ್ಕೃತಿಕ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿದೆ. ಆದರೆ ಮಹಿಷ ದಸರಾ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಸಂಸದ ಪ್ರತಾಪ್ ಸಿಂಹ ತಡೆ ಒಡ್ಡಿದ್ದು ಖಂಡನೀಯವಾಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣದಲ್ಲಿ ಇದೇ ತಿಂಗಳ 28ನೇ ತಾರೀಕಿನಂದು ಬೆಳಗ್ಗೆ 11:30 ಗಂಟೆಗೆ ಮಹಿಷ ದಸರಾ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರರು, ವಿಚಾರವಂತರು ಭಾಗವಹಿಸಲು ಮನವಿ ಕೂಡ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಂತೇಶ್ ಬಡವಾಳ್, ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಅಜಾದ್ಪುರ್, ಶಿವಕುಮಾರ್ ಕೊರಳಿ, ಮಹೇಶ್ ಕೋಕಿಲೆ ಇದ್ದರು. ತಳ ಸಮುದಾಯಕ್ಕೆ ಶಿಕ್ಷಣವನ್ನು ಪಡೆಯುವ ಅವಕಾಶ ಸಿಕ್ಕಾಗ ಆ ಶಿಕ್ಷಣವನ್ನು ಪಡೆದು ಶಿಕ್ಷಣವನ್ನು ಪಡೆದಿರತಕ್ಕಂಥ ತತ್ವಜ್ಞಾನಿಗಳು ಮುಂದೆ ದೇಶದ ಚರಿತ್ರೆಯ ಬಗ್ಗೆ ಮತ್ತು ದೇಶದ ಇತಿಹಾಸದ ಬಗ್ಗೆ, ಗತಕಾಲದಲ್ಲಿ ನಡೆದಿರತಕ್ಕಂಥ ಘಟನೆಗಳ ಬಗ್ಗೆ ಸಂಶೋಧನೆ ಮಾಡಿದಾಗ ದೇಶದಲ್ಲಿ ಚರಿತ್ರೆಯನ್ನು ಮತ್ತು ಇತಿಹಾಸವನ್ನು ತಿರುಚಿರ್ತಕ್ಕಂಥ ಮತ್ತು ಚರಿತ್ರೆಯನ್ನು ವಿಕೃತಗೊಳಿಸಿರ್ತಕ್ಕಂಥ ಹಲವಾರು ಘಟನೆಗಳನ್ನು ಸಂಶೋಧಕರು ಪತ್ತೆ ಮಾಡಿರ್ತಕ್ಕಂಥದ್ದು. ಈ ಪತ್ತೆ ಮಾಡುವಲ್ಲಿ ಹಲವಾರು ಸಮಾಜಕ್ಕೆ ಮತ್ತು ಮಾನವ ಸಮುದಾಯಕ್ಕೆ ಹಲವಾರು ರೀತಿಯಿಂದ ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಮಹಾನ್ ಪುರುಷರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆಗಳು ಇವತ್ತು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಂಶೋಧನೆ ಮಾಡಿದಾಗ ಮತ್ತು ಇತಿಹಾಸದಲ್ಲಿ ನಾವು ಕಂಡುಕೊಂಡಾಗ, ರೈಲ್ವೆ ಹಳಿಯಲ್ಲಿ ನವಜಾತ ಗಂಡು ಶಿಶು ಬಿಸಾಡಿ ಹೋದ ಅಮಾನವೀಯ ಘಟನೆ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಸಮೀಪದ ಕೋರಂಟಿ ಹನುಮಾನ ದೇವಸ್ಥಾನದ ಬಳಿ ನಡೆದಿದೆ.
ಆಲಮಟ್ಟಿ ಡ್ಯಾಂ ಹಿನ್ನೀರಿನಿಂದ ಸಂಕಷ್ಟಕ್ಕೊಳಗಾಗಿರುವ ಗ್ರಾಮಗಳನ್ನು ಸ್ಥಳಾಂತರ ಮಾಡಲು ಮುಂದಿನ ವರ್ಷದ ಬಜೆಟ್ನಲ್ಲಿ 20,000 ಕೋಟಿ ಅನುದಾನವನ್ನು ಮೀಸಲಿಡಲಾಗುವುದು ಎಂದು ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದಿನಿಂದಲೇ ಘೋಷಿಸಿದರು. ಅಲಂಕಾರಾರ್ಥೆ ಮಾಲಾ ಕೃತಂ ಸಮರ್ಪಯಾಮಿ. ಏನು ಮತ್ತಿರ ಪಾಮರೆ ದೊಡ್ಡ ನೋಡ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಜೊತೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಪರಿಸ್ಥಿತಿಯನ್ನು ನೋಡುತ್ತಾಗಿದೆ. ಏನು ಪರಿಹಾರ ಕೈಗೊಂಡಿದ್ದಾರೆ? ಈ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ. ಇವಿಷ್ಟು ಈವರೆಗಿನ ಸುದ್ದಿಗಳು.